ಹೆಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿದ್ದು, ಸರಿಯಾಗಿ ಮಾಹಿತಿ ನೀಡದ ಅಧಿಕಾರಿಗಳನ್ನು ಶಾಸಕ ಅನಿಲ್ ಚಿಕ್ಕಮಾದು ಜಿಲ್ಲಾಧಿಕಾರಿ ರಾಜೇಂದ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿಕ್ಷಣ ಇಲಾಖೆಯ ನ್ಯೂನ್ಯತೆಗಳ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯರನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು, ತಾಲೂಕಿನಲ್ಲಿ ನಿಗದಿತ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ತರಗತಿಗೆ ತೆರಳುತ್ತಿಲ್ಲ ಮತ್ತು ಮದ್ಯಪಾನ ಮಾಡಿ ಶಾಲೆಗೆ ತೆರಳುತ್ತಾರೆ ಅಂತ ದೂರು ಕೇಳಿ ಬರ್ತಿದೆ. ನೀವ್ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮತ್ತೆ ಮೀಟಿಂಗ್ ಏನು ಪ್ರಿಪೇರ್ಡ್ ಆಗಿ ಬಂದಿರ? ಈ ಪಾಯಿಂಟ್ ಅಲ್ಲಿ ಇದ್ರದೆ ಇರೋದನ್ನ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ. ನೀವು ಬಿಒ ಆಗಿ ಮೊದಲನೇ ಕ್ವೆಶ್ಚನ್ ನಿಮಗೆ ಅದೇ ಇರಬೇಕಲ್ವಾ? ನಿಮ್ಮ ಶಾಲೆಯ ಎಷ್ಟು ಶಾಲೆಗಳಿಗೆ ಬಿಲ್ಡಿಂಗ್ ಬೇಕು, ಎಷ್ಟು ಶಾಲೆಗಳಿಗೆ ರಿಪೇರಿ ಬೇಕು, ಎಷ್ಟು ಶಾಲೆಗಳಿಗೆ ಅನ್ನೋದು ಮಾಡಿದಿರಾ? ಯಾವ್ದಾದ್ರು ಒಂದು ನೇಮ್ ಹೇಳಿ ಸರ್ ಅಂತವ್ರನ್ನ ಕನ್ವಿನ್ಸ್ ಮಾಡಿ ಶಾಲೆಗೆ ವಾಪಸ್ ತಂದಿದ್ದೀನಿ ಅಂತ ನೋಡಿ ಮಾಡಿ. ಮಾರಾಯವರೇ, ನಾನು ಅದನ್ನೇ ಸ್ಟಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಇದು ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ತಹಶೀಲ್ದಾರು ಇಒ ಮೂರು ಜನರು ಅದನ್ನ ಸೇರಿಸ್ಕೋಬೇಕು. ಮೊದಲನೇ ಪಾಯಿಂಟ್ ನನ್ನ ಕಡೆಯಿಂದ ನೀವು ರಿವ್ಯೂ ಮಾಡಬೇಕಾಗಿರೋದು ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಮಕ್ಕಳುಗಳನ್ನ ಕಂಪಲ್ಸರಿಯಾಗಿ ಅವರು ಶಾಲೆ ಯಾಕೆ ಬಿಟ್ಟಿದ್ದಾರೆ, ಏನು ಕಾರಣಗಳನ್ನು ತಿಳ್ಕೊಂಡು ಕಂಪಲ್ಸರಿ ಶಾಲೆಗೆ ಹೋಗೋದಕ್ಕೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾಥಮಿಕ ಮಾಹಿತಿಯನ್ನೇ ತಿಳಿದುಕೊಂಡಿಲ್ಲ ಅಂದ್ರೆ ನೀವೇನು ಕಾರ್ಯನಿರ್ವಹಿಸ್ತೀರಾ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಲ್ಲ ಇಲಾಖೆಯ ಮಾಹಿತಿಯನ್ನು ಪಡೆದು ಅಧಿಕಾರಿಗಳ ಚಳಿ ಬಿಡಿಸಿದ ಶಾಸಕ ಅನಿಲ್ ಚಿಕ್ಕಮಾದು, ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಬೇಕೆಂಬ ಅಭಿಲಾಷೆ ಇದ್ದರೆ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ, ಇಲ್ಲದಿದ್ದರೆ ವರ್ಗಾವಣೆ ಮಾಡಿಸ್ಕೊಂಡು ಹೊರಟು ಹೋಗಿ, ನಮ್ಮ ಜನರಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸುವ ಅಧಿಕಾರಿಗಳು ಬರ್ತಾರೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಖರವಾದ ಮಾಹಿತಿ ನೀಡದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಶಾಸಕರ ಕೆಂಕಣಿಗೆ ಗುರಿಯಾದರೆ ಮತ್ತಿತರ ಇಲಾಖೆ ಅಧಿಕಾರಿಗಳು ತಬ್ಬಿಬ್ಬುಗೊಂಡಿದ್ದಾರೆ. ಏನಾದರೂ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮಲಾರ ಮಹದೇವಸ್ವಾಮಿ, ಟಿವಿ ಕನ್ನಡ, ಹೆಚ್ಡಿಕೋಟೆ.